ಕುಂದಾನಗರಿಯಲ್ಲಿ ಕಹಳೆ ಮೊಳಗಿಸಲಿದ್ದಾರೆ ಪ್ರಧಾನಿ ಮೋದಿ. ಫೆಬ್ರವರಿ 27 ರಂದು ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲಿ ಮೋದಿ ಮೇನಿಯಾ. ಪ್ರಧಾನಿ ಮೋದಿ ಬೆಳಗಾವಿ ಪ್ರವಾಸ ದಿಢೀರ್ ಅಂತ ಫಿಕ್ಸ್ ಆಗಿದೆ. ಹೇಗೆ ಮೊದಲಿಗೆ ಶಿವಮೊಗ್ಗಕ್ಕೆ ಮಾತ್ರ ಸೀಮಿತವಾಗಿತ್ತು ನಮೋ ಪ್ರವಾಸ, ದಿಢೀರ್ ಅಂತ ಪ್ರಧಾನಿ ಪ್ರವಾಸ ಬೆಳಗಾವಿಗೆ ಫಿಕ್ಸ್ ಆಗಿದೆ ಯಾಕೆ? ಮೋದಿ ಬೆಳಗಾವಿ ಪ್ರವಾಸದ ಹಿಂದಿದೆ ರಾಜಕೀಯ ಲೆಕ್ಕಾಚಾರ. ದಿವಂಗತ ಸುರೇಶ್ ಅಂಗಡಿಯವರ ಕನಸಿನ ಯೋಜನೆಗೆ ನಮೋ ಚಾಲನೆ ಕೊಡಲಿದ್ದಾರೆ. ಕೋವಿಡ್ನಿಂದಾಗಿ ಮೃತಪಟ್ಟಿದ್ರು ಕೇಂದ್ರ ಸಚಿವರಾಗಿದ್ದ ಸುರೇಶ್ ಅಂಗಡಿ. ಸುರೇಶ್ ಅಂಗಡಿಯವರ ಪಾರ್ಥಿವ ಶರೀರವನ್ನು ಬೆಳಗಾವಿಗೆ ತರೋದಕ್ಕಾಗಲಿಲ್ಲ. ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಪದೇ ಪದೇ ಬಿಜೆಪಿಯನ್ನು ಟೀಕಿಸಿತ್ತು ಕಾಂಗ್ರೆಸ್. ಈಗ ದಿವಂಗತ ಸುರೇಶ್ ಅಂಗಡಿಯವರ ಕನಸಿನ ಯೋಜನೆ ನವೀಕೃತ ರೈಲ್ವೆ ನಿಲ್ದಾಣ. ಆ ರೈಲ್ವೆ ನಿಲ್ದಾಣದ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ. ಈ ಮೂಲಕ ಸುರೇಶ್ ಅಂಗಡಿಯವರ ಸಾಧನೆಯನ್ನು ಸ್ಮರಿಸಿ ಮತಪೇಟೆಗೆ ಮುಂದಾಗ್ತಾರಾ ಪ್ರಧಾನಿ? ಫೆಬ್ರವರಿ 27 ರಂದು ಮೊದಲಿಗೆ ಶಿವಮೊಗ್ಗಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಪ್ರವಾಸ ಬೆಳಗಾವಿಗೂ ಫಿಕ್ಸ್ ಆಗಿದ್ದು ಯಾಕೆ ಅಂತ ನೋಡ್ತಾ ಹೋದ್ರೆ ಅದರ ಹಿಂದಿನ ಈ ರಾಜಕೀಯ ಲೆಕ್ಕಾಚಾರಗಳು ನಮ್ಮೆದುರಿಗೆ ಬರ. ಶಿವಮೊಗ್ಗ ಮತ್ತು ಬೆಳಗಾವಿ ಎರಡೂ ಕಡೆಯಲ್ಲೂ ಪ್ರಧಾನಿ ಮೇನಿಯಾ ಇರಲಿದೆ ಫೆಬ್ರವರಿ 27ಕ್ಕೆ. ಮಲೆನಾಡಿನ ಜೊತೆ ಜೊತೆಗೆ ಕುಂದಾ ನಗರಿಯಲ್ಲೂ ಕೂಡ ಕಹಳೆ ಮೊಳಗಿಸಲಿದ್ದಾರೆ ಪ್ರಧಾನಿ. ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಫಿಕ್ಸ್ ಆಗಿದ್ದಂತಹ ಕಾರ್ಯಕ್ರಮ, ಅದರ ಜೊತೆಗೆ ಬೆಳಗಾವಿ ಪ್ರವಾಸವೂ ಕೂಡ ಫಿಕ್ಸ್ ಆಗಿದ್ದು ಯಾಕೆ ಅಂತ ನೋಡ್ತಾ ಹೋದ್ರೆ ದಿವಂಗತ ಸುರೇಶ್ ಅಂಗಡಿಯವರ ಕನಸಿನ ಯೋಜನೆಗೆ ನಮ್ಮ ಚಾಲನೆ ಕೊಡಲಿದ್ದಾರೆ. ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಿದ್ದಾರೆ ನಮೋ. ಪ್ರಧಾನಿ ಪ್ರವಾಸದ ಹಿಂದಿದೆ 108 ರಾಜಕೀಯ ಲೆಕ್ಕಾಚಾರ. ದಿವಂಗತ ಸುರೇಶ್ ಅಂಗಡಿಯವರ ಕನಸಿನ ಯೋಜನೆ ನವೀಕೃತ ರೈಲ್ವೆ ನಿಲ್ದಾಣ. ಆ ರೈಲ್ವೆ ನಿಲ್ದಾಣದ ಉದ್ಘಾಟನೆಗೆ ಪ್ರಧಾನಿ ಆಗಮಿಸ್ತಾ ಇದ್ದು ಈ ಮೂಲಕ ಸುರೇಶ್ ಅಂಗಡಿಯವರ ಸಾಧನೆಯನ್ನು ಸ್ಮರಿಸಿ ಮತಬೇಟೆಗೆ ಮುಂದಾಗ್ತಾರ. ಬೆಂಗಳೂರು ಹೊರತುಪಡಿಸಿದ್ರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಕ್ಷೇತ್ರ ಇರೋದು. ಬೆಳಗಾವಿಯ 18 ಸ್ಥಾನಗಳನ್ನು ಗೆದ್ದು ಕ್ಲೀನ್ ಸ್ವೀಪ್ ಮಾಡುವಂತಹ ಗುರಿ ಬಿಜೆಪಿಯದು. ಹೀಗಾಗಿ ಪ್ರಧಾನಿ ಮೋದಿ ಬೃಹತ್ ರೋಡ್ ಶೋ ನಡೆಸೋದಕ್ಕೆ ಬಿಜೆಪಿ ತಯಾರಿ ನಡೆಸಿದೆ. ಶಿವಮೊಗ್ಗ ಜೊತೆಗೆ ಈಗ ಬೆಳಗಾವಿ ಪ್ರವಾಸವನ್ನು ಕೂಡ ಫಿಕ್ಸ್ ಮಾಡಲಾಗಿದೆ. ದಿಢೀರಂತ ಈ ಕಾರ್ಯಕ್ರಮ ಫಿಕ್ಸ್ ಆಗೋದರ ಹಿಂದಿರೋದು ಈ 108 ಲೆಕ್ಕಾಚಾರ. ಕೋವಿಡ್ನಿಂದ ಮೃತಪಟ್ಟಿದ್ರು ಕೇಂದ್ರ ಸಚಿವ ಸುರೇಶ್ ಅಂಗಡಿ. ಅವರ ಪಾರ್ಥಿವ ಶರೀರ ಬೆಳಗಾವಿಗೆ ತರೋದಕ್ಕಾಗಿರಲಿಲ್ಲ ಅಂತ ವಿಚಾರವನ್ನು ಪ್ರಸ್ತಾಪಿಸಿ ಪದೇ ಪದೇ ಬಿಜೆಪಿಯನ್ನು ಕಾಂಗ್ರೆಸ್ ಟೀಕಿಸಿತ್ತು. ಹೀಗಾಗಿ ದಿವಂಗತ ಸುರೇಶ್ ಅಂಗಡಿಯವರ ಕನಸಿನ ಯೋಜನೆಯಾಗಿದ್ದ ನವೀಕೃತ ರೈಲ್ವೆ ನಿಲ್ದಾಣದ ಉದ್ಘಾಟನೆಗೆ ಪ್ರಧಾನಿ ಆಗಮಿಸಿ ಆ ಮೂಲಕ ಸುರೇಶ್ ಅಂಗಡಿಯವರ ಸಾಧನೆಯನ್ನು ಸ್ಮರಿಸಿ ಮತಬೇಟೆಯನ್ನು ನಡೆಸುವಂತಹ ಪ್ಲಾನಿಂಗ್ ಬಿಜೆಪಿಯದು. ಬೆಂಗಳೂರು ಹೊರತುಪಡಿಸಿದ್ರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಿವೆ. ಬೆಳಗಾವಿಯ 18 ಸ್ಥಾನಗಳನ್ನು ಗೆದ್ದು ಕ್ಲೀನ್ ಸ್ವೀಪ್ ಮಾಡುವಂತಹ ಗುರಿಯನ್ನು ಬಿಜೆಪಿ ಹೊಂದಿದೆ. ಈ ಎಲ್ಲ ಲೆಕ್ಕಾಚಾರದೊಂದಿಗೆ ನಮ್ಮ ಬೆಳಗಾವಿ ಭೇಟಿಯ ಪ್ಲಾನಿಂಗ್ ಎಲ್ಲವೂ ಕೂಡ ಫಿಕ್ಸ್ ಆಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.